24 ಕನ್ನಡ ನ್ಯೂಸ್ಗೆ ಸ್ವಾಗತ. ಸಚಿವ ಜಮೀರ್ ಅಹಮದ್ ಭಾಷಣದ ಜೋಶ್ಗೆ ಡಿಯಾಸ್ ಗ್ಲಾಸ್ ಪುಡಿ ಪುಡಿಯಾಗಿದೆ. ಗ್ಲಾಸ್ ಪುಡಿಯಾದರೂ ಸಚಿವರು ತಮ್ಮ ಭಾಷಣ ಮುಂದುವರೆಸಿದ್ರು. ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಜಮೀರ್ ಅಹಮದ್ ಖಾನ್ ಪ್ರಚಾರ ಮಾಡಿದ್ದಾರೆ. ಗೋಕಾಕ ನಗರದಲ್ಲಿ ನಡೆದ ಸಭೆಯೊಂದರಲ್ಲಿ ಸಚಿವ ಜಮೀರ್ ಅಹಮದ್ ಭಾಗಿಯಾಗಿದ್ರು. ಭಾಷಣದ ವೇಳೆ ಡಯಾಸ್ ಅನ್ನ ತಟ್ಟಿ ಆವೇಶದಿಂದ ಮಾತನಾಡ್ತಾ ಇದ್ರು. ಭಾಷಣದ ವೇಳೆ ಆವೇಶದಲ್ಲಿ ಡಯಾಸ್ ಜೋರಾಗಿ ತಟ್ಟಿದ್ರಿಂದ ಗಾಜು ಒಡೆದು ಹೋಗಿದೆ. ಆದರೂ ಕೂಡ ಭಾಷಣ ಮುಂದುವರೆಸಿದ್ರು. ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಮುಸ್ಲಿಮರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು. ಎದೆಗೆ ಗುಂಡು ತಿಂದು ಈ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಬಿಜೆಪಿಯರು ಕೋಮು ದ್ವೇಷ ಬಿತ್ತಲು ಮುಂದಾಗ್ತಾರೆ ಎಂದು ಆರೋಪಿಸಿದ್ರು. ವಿಧಾನಸಭಾ ಚುನಾವಣೆಗೂ ಮುನ್ನ ಹಿಜಾಬ್ ಹಲಾಲ್ ಆಜಾನ್ ವಿಷಯಗಳನ್ನ ಮುನ್ನೆಲೆಗೆ ತಂದಿದ್ರು. ಆದರೂ ಕೂಡ ಕರ್ನಾಟಕದ ಜನ ಕಾಂಗ್ರೆಸ್ಗೆ ಮತ ನೀಡಿದ್ರು. ಅದೇ ರೀತಿ ಮೃಣಾಳ್ ಹೆಬ್ಬಾಳ್ಕರ್ಗೆ ಮತ ನೀಡುವಂತೆ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.